ಸಿಎಂ ಕುರ್ಚಿ ಭದ್ರಕ್ಕಾಗಿ ಬಸವರಾಜ ಬೊಮ್ಮಾಯಿ ದೆಹಲಿ ಟು ವಯಸ್ಸಿನ ಕಾರಣ ನೀಡಿ ಸಿಎಂ ಸ್ಥಾನದಿಂದ ಬಿಎಸ್ ಯಡಿಯೂರಪ್ಪರನ್ನ ಕೆಳಗಿಳಿಸಿದ ಬಳಿಕ ಕರುನಾಡ ಸಿಎಂ ಆಗಿ ಬಸವರಾಜ ಬೊಮ್ಮಾಯಿಯನ್ನ ಬಿಜೆಪಿ ಹೈಕಮಾಂಡ್ ಆಯ್ಕೆ ಮಾಡಿತ್ತು ಕೇವಲ 6 ತಿಂಗಳಿಗೆ ಮಾತ್ರ ಬೊಮ್ಮಾಯಿ ಸಿಎಂ ಆಗಿರ್ತಾರೆ ಅನ್ನೋ ಮಾತುಗಳು ಸಾಕಷ್ಟು ಬಾರಿ ರಾಜಕೀಯ ನಾಯಕರ ಬಾಯಲ್ಲಿ ಕೇಳಿ ಬಂದಿದೆ ಈಗ ಬೊಮ್ಮಾಯಿ ಸಿಎಂ ಆಗಿ 6 ತಿಂಗಳು ಅಧಿಕಾರಾವಧಿ ಪೂರ್ಣ ಮಾಡಿದ್ದಾರೆ ಹೀಗಾಗಿ ಹೈಕಮಾಂಡ್ ತಮಗೆ ಕೊಟ್ಟಿರೋ ಡೆಡ್ಲೈನ್ ಮುಕ್ತಾಯವಾಗಿದೆ ಹೀಗಾಗಿ ತಮ್ಮ ಸ್ಥಾನ ಭರ್ತಿಗೆ ಸಂಸದರ ಸಭೆ ನೇಪದಲ್ಲಿ ದೆಹಲಿ ಯಾತ್ರೆಗೆ ಹೊರಟಿದ್ದಾರೆ ಯಾಕೆ ಈ ಅನುಮಾನ ಅಂದ್ರೆ ಪಂಚರಾಜ್ಯ ಚುನಾವಣೆ ಪ್ರಚಾರದಲ್ಲಿ ಹೈಕಮಾಂಡ್ ನಾಯಕರು ಬಿಜಿ ಆಗಿದ್ದಾರೆ ಇದೇ ಟೈಮ್ ನಲ್ಲಿ ಸಿಎಂ ಬೊಮ್ಮಾಯಿ ದೆಹಲಿಗೆ ಹೊರಟಿದ್ದಾರೆ ಸಂಪುಟ ವಿಸ್ತರಣೆ ಮಾಡ್ತೇವೆ ಹೈಕಮಾಂಡ್ ಜೊತೆ ಮಾತನಾಡ್ತೇನೆ ಅನ್ನೋದು ಕೇವಲ ನೆಪ ಮಾತ್ರಕ್ಕೆ ಅನ್ನೋದು ಒಳಮರ್ಮವಾಗಿದೆ ಸರ್ಕಾರ 6 ತಿಂಗಳಲ್ಲಿ ಮಾಡಿರೋ ಸಾಧನೆಯನ್ನ ಬಿಜೆಪಿ ಹೈಕಮಾಂಡ್ ಮುಂದೆ ಇಡಲು ಸಿಎಂ ಬಸವರಾಜ ಬೊಮ್ಮಾಯಿ ತಯಾರಿ ನಡೆಸಿದ್ದಾರಂತೆ ಅಷ್ಟಕ್ಕೂ ಬಿಜೆಪಿ ಹೈಕಮಾಂಡ್ ಮುಂದೆ ಬೊಮ್ಮಾಯಿ ಏನೆಲ್ಲ ಹೇಳಲಿದ್ದಾರೆ ಅಂತ ನೋಡೋದಾದ್ರೆ ಕರ್ನಾಟಕ ಸರ್ಕಾರದ 6 ತಿಂಗಳ ಸಾಧನೆ ಮತ್ತು ಸವಾಲುಗಳ ಪಟ್ಟಿ ಕೊರೋನಾ ಮೂರನೇ ಅಲೆ ಭೀತಿಯನ್ನ ಸಮರ್ಥವಾಗಿ ನಿರ್ವಹಿಸಿದ್ದೇವೆ ಕೊರೋನಾ ವ್ಯಾಕ್ಸಿನೇಷನ್ ಪೂರ್ಣ ಪ್ರಮಾಣದಲ್ಲಿ ಆಗುವ ಹಾಗೆ ಮಾಡಿದ್ದೇವೆ ನಟ ಪುನೀತ್ ರಾಜ್‌ಕುಮಾರ್ ಅಂತ್ಯಕ್ರಿಯೆ ಕಾರ್ಯ ಗದ್ದಲ ಇಲ್ಲದೆ ನಿಭಾಯಿಸಿದ್ದೇನೆ ಬೆಳಗಾವಿ ಅಧಿವೇಶನ ಮೂಲಕ ಉತ್ತರ ಕರ್ನಾಟಕ ಭಾಗದ ಜನರ ಬೆಂಬಲ ಪಡೆದಿರುವೆ ಇದು ಮುಂದಿನ 2023 ರ ಚುನಾವಣೆಯಲ್ಲಿ ಪಕ್ಷಕ್ಕೆ ಲಾಭ ತರಲಿದೆ ಕರ್ನಾಟಕದಲ್ಲಿ ಮತಾಂತರ ನಿಷೇಧ ಕಾಯ್ದೆ ಅಂಗೀಕಾರ ಯಶಸ್ವಿ ಈ ಮೂಲಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ತಂದಿರುವೆ ಬಿಎಸ್‌ವೈ ಸಿಎಂ ಸ್ಥಾನದಿಂದ ಕೆಳಗಿಳಿದ ಬಳಿಕ ಇದ್ದ ಅಸಮಾಧಾನ ಕಡಿಮೆ ಮಾಡಿದ್ದೇನೆ ಮುಂಬರುವ ಬಿಬಿಎಂಪಿ ತಾಲೂಕು ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ನಲ್ಲಿ ಅಧಿಕಾರದ ಭರವಸೆ ಹೌದು ಹೀಗೆ ತಮ್ಮ ಸಾಧನೆ ಮತ್ತು ಸವಾಲುಗಳನ್ನು ಬಿಜೆಪಿ ಹೈಕಮಾಂಡ್ ಮುಂದೆ ಎಳೆಎಳೆಯಾಗಿ ಬಿಚ್ಚಿಡಲು ಸಿಎಂ ಬಸವರಾಜ ಬೊಮ್ಮಾಯಿ ಸಜ್ಜಾಗಿದ್ದಾರೆ ಹೈಕಮಾಂಡ್ ಮುಂದೆ ತಾವು ಆಕ್ಟಿವ್ ಸಿಎಂ ಅಂತ ಒಮ್ಮೆ ಸಾಬೀತುಪಡಿಸಿದ್ರೆ ತಮ್ಮ ಕುರ್ಚಿ ಭದ್ರವಾಗಲಿದೆ ಅನ್ನೋ ಲೆಕ್ಕಾಚಾರ ಸಿಎಂ ಬೊಮ್ಮಾಯಿ ಅವರದ್ದಾಗಿದೆ ಅನ್ನೋ ಮಾತುಗಳು ಕೇಳಿ ಬಂದಿವೆ ರೂಪಾ ವಿಶ್ವಾಸ್ ಕರ್ನಾಟಕ ಟಿವಿ ದಾವಣಗೆರೆ